ಆಗ್ಲಿ ಹರಿಕಥಾ ಪ್ರಸಂಗವೋ, ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ, ಅಲ್ಲಿ ಗಂಗಾ ಯಮುನೆ ಗೋದಾ ಸರಸ್ವತಿ ಸಿಂಧೂ, ಎಲ್ಲ ತೀರ್ಥವು ಬಂದು ಎಣೆಯಾಗಿ ನಿಲ್ಲುವು. ಇದರ ತತ್ವಾರ್ಥವೇನು ಅಂಬೋಣ ಅಂತಂದ್ರೆ, ಎಲ್ಲಿ ಶ್ರೀಮನ್ನಾರಾಯಣ ಕಥಾಶ್ರವಣವು ನಡೆಯುವುದೋ ಆ ಸ್ಥಳವು ಸಕಲ ತೀರ್ಥಗಳೂ ಇರತಕ್ಕಂತಹ ತಾಣ. ಎಲ್ಲಿ ಭಕ್ತನಿರುವನೋ ಅಲ್ಲೇ ಪರಮಾತ್ಮನೂ ಇರುತ್ತಾನೆ, ಎಲ್ಲಿ ಪರಮಾತ್ಮನಿರುವನೋ ಅಲ್ಲೇ ಭಕ್ತನೂ ಇರುತ್ತಾನೆ. ಅಂದಹಾಗೆ ಶಿಷ್ಯ, ನಿನ್ನೆ ಪ್ರಹ್ಲಾದ ಚರಿತ್ರೆ ಎಲ್ಲಿವರೆಗೂ ನಡೆದಿತ್ತು? ಭಕ್ತ ಪ್ರಹ್ಲಾದನು ಶ್ರೀಮನ್ನಾರಾಯಣ ನಾಮಸ್ಮರಣೆಯಲ್ಲಿ ತಲ್ಲೀನನಾಗಿ. ಅಂದಹಾಗೆ ಅರಮನೆಯಲ್ಲಿ ಪ್ರಹ್ಲಾದ ಕುಮಾರನು ಒಂದು ಕಡೆ ನಿಂತಿದ್ದಾನೆ, ಎದುರಿಗೆ ತಂದೆಯಾದ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಇದಾವುದನ್ನು ಲಕ್ಷಿಸದೆ ಪ್ರಹ್ಲಾದ ಕುಮಾರನು ಭಕ್ತಿಯಿಂದ ಮೈ ಮರೆತು, ಶ್ರೀನಾರಾಯಣ ಲಕ್ಷ್ಮೀ ರಮಣ, ಶ್ರೀನಾರಾಯಣ ಲಕ್ಷ್ಮೀ ರಮಣ, ಗರುಡ ಗಮನ ಶ್ರೀ ಉದಗ ಶಯನ, ಶ್ರೀನಾರಾಯಣ ಲಕ್ಷ್ಮೀ ರಮಣ. ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ ಪದ್ಮಗದಾಧರ, ಶಂಕುಚಕ್ರಧರ ಶಂಕುಚಕ್ರಧರ ಪದ್ಮಗದಾಧರ ಶಂಕುಚಕ್ರಧರ. ವೈಜಯಂತಿ ಮಾಲಾ ವೈಜಯಂತಿ ತುಳಸಿ ಮಾಲಾಧರ, ನಾರದಾದಿ ಮುನಿ ಸೇವಿತ ಬುಧನು ಹನುಮ ವಿಭೀಷಣ. ಪ್ರಹ್ಲಾದ ಎಂಬ ಹಿರಣ್ಯಕಶ್ಯಪನ ಸಿಂಹಧ್ವನಿಯಿಂದ ಎಳೆ ಬಾಳೆಯ ಮರಕ್ಕೆ ಸಿಡಿಲು ಪಡೆದಂತಾಗಿ ಹರಿಧ್ಯಾನದಲ್ಲಿ ಮೈಮರೆತಿದ್ದ ಪ್ರಹ್ಲಾದ ಕುಮಾರ ಕಣ್ತೆರೆದು ನೋಡುತ್ತಿದ್ದಾನೆ. ಎದುರಿಗೆ ಭಯಂಕರನಾಗಿ ಕ್ರೂರನಾಗಿ ದಂತ ಪಂಕ್ತಿಗಳನ್ನು ಮಸಿಯುತ್ತಾ ಹಿರಣ್ಯಕಶ್ಯಪು ನಿಂತಿದ್ದಾನೆ. ಎಲ್ಲವೋ ಅವಿವೇಕಿ ಬಾಲಕ, ನಮ್ಮ ಅರಮನೆಯಲ್ಲಿ ನಮ್ಮ ಕಡುವೈರಿಯಾದ ಹರಿಯ ನಾಮಸ್ಮರಣೆ ಮಾಡುತ್ತಿರುವೆಯಾ ತಡ ಎಂದ. ನಮ್ಮ ಪ್ರಹ್ಲಾದ ಕುಮಾರ ಏನಂದ ಅಂಬೋಣ ಅಂದ್ರೆ, ಹರಿಯನೆ ನಿಜದ ಈ ಜನ್ಮವೇಕೆ, ಹರಿಯನೆ ನಿಜದ ಈ ಜನ್ಮವೇಕೆ, ನದ ಹರಿಜ ಕೊಂಡಾಡದ ನಾಲಿಗೆಯೇಕೆ, ಹರಿಯನೆ ನಿಜದ ಈ ಜನ್ಮವೇಕೆ. ವೇದವನೋದದ ವಿಪ್ರತಾನೇಕೆ, ವೇದವನೋದದ ವಿಪ್ರತಾನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕಾದಲರಿಯದ ಕ್ಷತ್ರಿಯನೇಕೆ, ಕ್ರೋಧವ ಬಿಡದ ಸಂನ್ಯಾಸಿತಾನೇಕೆ, ಕ್ರೋಧವ ಬಿಡದ ಸಂನ್ಯಾಸಿತಾನೇಕೆ, ಏಕೆ ಏಕೆ ಏಕೆ, ಕ್ರೋಧವ ಬಿಡದ ಸಂನ್ಯಾಸಿತಾನೇಕೆ, ಆದದವಿಲ್ಲದ ಅಮೃತಾನವೇಕೆ. ತಂದೆ ಹರಿಯನೆ ನಿಜದ ಈ ಜನ್ಮವೇಕೆ, ಶ್ರೀಹರಿ ಶ್ರೀಹರಿನಾರಾಯಣ ಹರಿ, ಶ್ರೀಹರಿ ಶ್ರೀಹರಿನಾರಾಯಣ ಹರಿ, ಶ್ರೀಹರಿ ಶ್ರೀಹರಿನಾರಾಯಣ ಹರಿ. ಎಲವೆಲವೋ ಪ್ರಹ್ಲಾದ, ದುರುಳ ದುಷ್ಟ ದೈತ್ಯಕುಲ ಕುಠಾರಪ್ರಾಯನಾದ ನೀನು ನನ್ನ ಮಗನಲ್ಲ, ವಂಶೋದ್ಧಾರಕನಲ್ಲ, ನಮ್ಮೀ ಪವಿತ್ರವಾದ ದಾನವ ಕುಲದ ಕೀರ್ತಿಗೆ ಕಳಂಕ ತರಬೇಕೆಂದಿರುವ ಮಾಯಾವಿ ಮಗಳು, ಎಲ್ಲಿಹನು ಆ ನಿನ್ನ ಹರಿ? ಆಗ ನಮ್ಮ ಪ್ರಹ್ಲಾದ ಕುಮಾರ ನಗುನಗುತ್ತಾ ಹೇಳುತ್ತಾನೆ, ತಂದೆಯೇ
ಸರ್ವಾಂತರ್ಯಾಮಿಯಾದ ಆತನು ಅಣುರೇಣು ತೃಣಕಾಷ್ಟಗಳಲ್ಲಡಗಿಹನು. ಅವನಿಲ್ಲದ ಸ್ಥಳವಿಲ್ಲ, ನೀವು ನೋಡಿದೆಡೆಯಲ್ಲಿಹನು, ನೀವು ತೋರಿದೆಡೆಯಲ್ಲಿಹನು ಜನಕ. ಇದನ್ನು ಕೇಳಿದ ರಾಕ್ಷಸ ರಾಜೇಂದ್ರ ಮಹಾರೋಷಾಭೀಷಣನಾಗಿ, ಹಾಗಾದರೆ ಈ ಕಂಬದಲ್ಲಿ ಏನೋ ಎಂದ. ನಮ್ಮ ಪ್ರಹ್ಲಾದ ಕುಮಾರ ಇದ್ದಾನೆ ತಂದೆ ಎಂದ. ಆಗ ಹಿರಣ್ಯಕಶ್ಯಪು ಮಹಾ ಆಕ್ರೋಶದಿಂದ ಕೂಡಿದವನಾಗಿ ತನ್ನ ಗದೆಯನ್ನು ಬೀಸಿ ಕಂಬಕ್ಕೆ ಬಡಿದನೋ ಇಲ್ಲವೋ. ಸುರರೆಲ್ಲ ನಡುಗಲು ಸಿರಿದೇವಿ ಮೊರೆಗಿಡೇ, ಪರಕಂಬದಿಂಬಂದ ಸಿರಿ ನರಹರಿ. ಲೋಕಕಂಟಕನು ಪ್ರಜಾಪೀಡಕನು ಆಗಿದ್ದ ದುಷ್ಟದಾನವನನ್ನು ಸಂಹಾರ ಮಾಡಿ ಶಿಷ್ಟ ಪ್ರಹ್ಲಾದನಿಗೆ ಅಭಯ ನೀಡಿ ತಲ್ಲಣಿಸುತ್ತಿದ್ದ ಮೂಲೋಕಗಳಿಗೂ ಮಂಗಳವನ್ನುಂಟು ಮಾಡಿದ. ಈ ತತ್ವದಿಂದ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ, ಒಂದು ವೇಳೆ ತಂದೆಯಾಗಿರ್ತಕ್ಕಂಥವನು ತಪ್ಪುದಾರಿ ತುಳಿದಿರಬಹುದು. ಬುದ್ಧಿವಂತನಾದ ಮಗ ಆ ತಂದೆಯ ತಪ್ಪನ್ನ ತಿದ್ದಿ ಸನ್ಮಾರ್ಗ ತೋರಿಸೋದ್ರಲ್ಲಿ ಏನೇನು ತಪ್ಪಿಲ್ಲ. ಬಂಧುಗಳೇ, ಈ ವಿಷಯ ಇದ್ದಕ್ಕಿದ್ದ ಹಾಗೆ ಯಾಕೆ ಬಂತು ಅಂತ ನಿಮಗೆಲ್ಲ ಆಶ್ಚರ್ಯವಾಗಿರಬಹುದು. ಈಗ ನಾವು ವಾಸ ಮಾಡಿಕೊಂಡಿರತಕ್ಕಂಥ ಈ ರಾಕ್ಷಸ ರಾಜ್ಯದಲ್ಲಿ ಹಿರಣ್ಯಕಶ್ಯಪು ಯಾರು ಅಂತ ನಿಮ್ಗೆ ಗೊತ್ತೇ? ಅವನ ಅಳಿವಾಗಿ ನಮಗೆಲ್ಲ ಶುಭವಾಗಬೇಕಾದರೆ ಈ ಕ್ರಾಂತಿ ಶಕ್ತಿಯನ್ನು ನರಸಿಂಹಾವತಾರಕ್ಕೆ ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಿ ದುಡಿಬೇಕು. ಮೊಳಗಲಿ ಮೊಳಗಲಿ ಕ್ರಾಂತಿ ಕಹಳೆ ಮೊಳಗಲಿ, ವಿಭ್ರಾಂತಿ ಮನದಿ ಅಳಿಯಲಿ. ಮೊಳಗಲಿ ಮೊಳಗಲಿ. ಗುರುಗಳೇ, ವೈದ್ಯರು ಬಂದುಬಿಟ್ರು. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಕೇಳಿ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುಣ್ಯಾತ್ಮರಿಗೂ ಆ ಭಗವಂತನು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತಾನೆ ಎಂಬಲ್ಲಿಗೆ ಈ ಚರಿತ್ರೆಯೋ ಇಂದಿಗೆ ಮುಕ್ತಾಯವಾಯಿತು. ಬೆಳಗಲಿ ಬೆಳಗಲಿ ಶಾಂತಿ ದೀಪ ಬೆಳಗಲಿ, ಬೆಳಗಲಿ ಬೆಳಗಲಿ